Can you see? ಸಿಲಾ ಸ್ಪಟ್ಟ ಕ್ರಮವಾದಂತಹ ನಾಟಕದ ಭಾಗವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಈಗಾಗಲೇ ತಿಳ್ಕೊಂಡಿರಿ ನಾಟಕದ ಹಿನ್ನೆಲೆ ಹಾಗೂ ಡಾಕ್ಟರ್ ಚಂದ್ರಶೇಖರ ಕಂಬಾರ ಒಂದು ಪರಿಚಯವನ್ನ. ಉತ್ತರ ಕರ್ನಾಟಕದ ಭಾಷಾ ಶೈಲಿಯ ಒಂದು ಸೊಗಡನ್ನ ಆಧಾರವಾಗಿಟ್ಕೊಂಡ್ರೆ ಆ ಸೊಗಡನ್ನೇ ತಮ್ಮ ನಾಟಕದಲ್ಲಿ ತೋರಿಸಿದ್ರು. ನಿಮಗೆ ಗೊತ್ತು ದರಾ ಬೇಂದ್ರೆಯವರ ನಂತರ ಈ ರೀತಿಯಾದಂಥ ಒಂದು ಜಾನಪದ ಶೈಲಿಯ ಉತ್ತರ ಕರ್ನಾಟಕದ ಭಾಷಾ ಶೈಲಿಯನ್ನು ಮುಂದುವರಿಸಿಕೊಳ್ಬೋದಂಥವ್ರು ಯಾರು ಅಂತಂದ್ರೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು. ಇವರು ಬಂದಂತಹ ಈ ಒಂದು ನಾಟಕದ ಹಿನ್ನೆಲೆ ಮತ್ತು ಪಾತ್ರದ ಪರಿಚಯವನ್ನ ಈಗಾಗಲೇ ನಿಮಗೆ ಮಾಡಿಕೊಟ್ಟದ. ಈಗ ನಾಟಕದ ಒಂದು ವಸ್ತು ಏನು? ಇಲ್ಲಿ ನಾಟಕದ ವಸ್ತು ಏನು? ಪ್ರಮುಖವಾಗಿ ಈ ನಾಟಕದ ಏನನ್ನು ಒಳಗೊಂಡಿದೆ, ಏನಿದೆ ಇದರಲ್ಲಿ? ಪ್ರಸ್ತುತ ಈ ಒಂದು ನಾಟಕದಲ್ಲಿ ಶಿವಪುರಾಣವನ್ನುವ ಒಂದು ಊರು ಬರ್ತದ. ಇಲ್ಲೇ ಗುಡಿಯರಾಗಿರ್ತಕ್ಕಂಥ ಶಿವಪುರ ಇದು. ಚಂದ್ರಶೇಖರ್ ಕಂಬಾರವರು ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಒಂದು ಗುಡಿಗೆರೆ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದ್ರು. ಅವರ ಬಲ ಇದು ಎಲ್ಲಿ ಅಂತಂದರೆ ಶಿವಾಪುರದಲ್ಲಿ. ಅದಕ್ಕಾಗಿ ಪ್ರಸ್ತುತ ನಾಟಕದಲ್ಲಿ ಬರ್ತಾ ಇರತಕ್ಕಂತಹ ಒಂದು ಊರು ಶಿವಾಪುರ. ಈ ಶಿವಾಪುರದಲ್ಲಿ ಮೂರು ಜನ ಸಹೋದರರಿದ್ದರು. ಎಷ್ಟು ಜನ? ಮೂರು ಜನ ಸಹೋದರರು. ಪ್ರಸ್ತುತ ನಾಟಕದಲ್ಲಿ ಇರತಕ್ಕಂಥ ಒಂದು ಶಿವಾಪುರ, ಆ ಶಿವಾಪುರದಲ್ಲಿ ಮೂರು ಜನ ಸಹೋದರರು. ಆ ಮೂರು ಜನ ಸಹೋದರರು ಯಾರು ಅಂತಂದ್ರೆ, ಒಬ್ಬ ಸಾವುಕಾರ ರಾಮಣ್ಣ, ಮೊದಲನೆಯವನು ಸದಾಶಿವಣ್ಣ, ಎರಡನೆಯವನು ಸಾವುಕಾರ ರಾಮಣ್ಣ, ಮೂರನೆಯವನು ಬೋಳೆ ಶಂಕರ. ಪ್ರಸ್ತುತ ನಾಟಕಕ್ಕೆ ಬರ್ತಕ್ಕಂಥ ಊರು ಶಿವಾಪುರ. ಆ ಶಿವಾಪುರದಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು. ಅಣ್ಣ ತಮ್ಮಂದಿರು ಯಾರು ಅಂತಂದ್ರೆ ಸರ್ದಾರ್ ಸೋನಣ್ಣ, ಸಾವುಕಾರ ರಾಮಣ್ಣ ಮತ್ತು ಬೋಳೆ ಶಂಕರ. ಈ ಮೂರು ಜನ ಅಣ್ಣ ತಮ್ಮಂದಿರಲ್ಲಿ ವಿರಸವನ್ನ ಹುಟ್ಟಿಸಿ, ಅಂದ್ರೆ ಈ ಮೂರು ಜನರನ್ನ ತಮ್ಮ ಬಲೆಗೆ ಬೀಳಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೈತಾನ ಏನ್ ಮಾಡಿದ್ದೀವಿ ಅಂತಂದ್ರೆ, ಮೂರು ಜನ ಅಣ್ಣವರು ಮೂರು ಜನರನ್ನ ತಮ್ಮ ಬಲೆಗೆ ಬೀಳಿಸ್ಕೊಳ್ಳೋ ಸಲುವಾಗಿ ಸೈತಾನ ಯಾರು ಕಳಿಸುತ್ತೀನಿ ಅಂತಂದ್ರೆ ಮೂರು ಪಿಶಾಚಿಗಳನ್ನ. ಎಲ್ಲಿ ಕಳಿಸಿರ್ತದ ಅಂತಂದ್ರೆ ಭೂಲೋಕಕ್ಕೆ ಕಳಿಸಿರ್ತದ. ನಾಟಕದಲ್ಲಿ ಬರ್ತಕ್ಕಂತಹ ಶಿವಾಪುರ ಅನ್ನುವಂತ ಊರು, ಮೂರು ಜನ ಅಣ್ಣ ತಮ್ಮಂದರು, ಸರ್ವ ಸೋಮಣ್ಣ, ಸಾವುಕಾರ ರಾಮಣ್ಣ ಮತ್ತು ಬೋಳೆ ಶಂಕರ. ಈ ಮೂರು ಜನರನ್ನ ಆಸೆಯ ಬಲೆಗೆ ಬೀಳಿಸಿ ತಮ್ಮ ಬಲೆಗೆ ಬೀಳಿಸ್ಕೊಂಡು, ಅಂದ್ರೆ ಮೂರು ಜನರಲ್ಲಿ ವಿರಸವನ್ನು ಹುಟ್ಟಿಸಿ ನರಕಕ್ಕೆ ಕರ್ಕೊಂಡು ಸಲುವಾಗಿ ಸೈತಾನ ಇಲ್ಲಿ ಮೂರು ಪಿಶಾಚಿಗಳನ್ನ ಭೂಲೋಕಕ್ಕೆ ಕಳಿಸಿರ್ತದ. ಅಧಿಕಾರದ ಒಂದು ಆಸೆ, ಹಣದ ಮೇಲಿರ್ತಕ್ಕಂಥ ವ್ಯಾಮೋಹಕ್ಕೆ ಒಳಗಾದಂತಹ ಸಾವುಕಾರ ರಾಮಣ್ಣ ಮತ್ತು ಸರ್ದಾರ್ ಸೋಮಣ್ಣ ಇವರಿಬ್ರು ಪಿಶಾಚಿಗಳ ಬಲೆಗೆ ಬಿದ್ದು ಬಿಡ್ತಾರೆ. ಅಧಿಕಾರದ ಒಂದು ಆಸೆ, ಹಣದ ಒಂದು ಮೋಹ ಹೊಂದಿದಂತಹ ಈ ಎರಡೂ ಜನ ಅಣ್ಣ ತಮ್ಮಂದರು ಯಾರ ಬಲೆಗೆ, ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ. ಆದರೆ ನಿಸ್ವಾರ್ಥಿಯಾದಂತಹ ಬೋಳೆ ಶಂಕರ ಮಾತ್ರ ಯಾರ ಬಲೆಗೆ, ಪಿಶಾಚಿಗಳ ಬಲೆಗೆ ಬೀಳುವುದಿಲ್ಲ. ಯಾಕಂದರೆ ಇವನು ನಿಸ್ವಾರ್ಥಿಯಾಗಿದ್ದ, ನೇರ ನಡೆನುಡಿಯವನಾಗಿದ್ದ, ಶ್ರಮಜೀವಿಯಾಗಿದ್ದ. ಹೀಗಾಗಿ ಶ್ರಮಜೀವಿ, ನೇರ ನಡೆನುಡಿ ಮತ್ತು ನಿಸ್ವಾರ್ಥ ಭಾವ ಹೊಂದಿದಂತಹ ಬೋಳೆ ಶಂಕರ ಮಾತ್ರ ಏನಾಗಲಿಲ್ಲ, ಪಿಶಾಚಿಗಳ ಬಲೆಗೆ ಬೀಳಲಿಲ್ಲ. ಇದು ಈ ಒಂದು ನಾಟಕದ ವಿಷಯವಸ್ತು. ಅಂದರೆ ನಾಟಕ ಏನೆಲ್ಲ ಒಳಗೊಂಡಿದೆ ಅನ್ನುವಂಥದ್ದನ್ನ ಮೊದಲಿಗೆ ನೀವು ತಿಳಿಬೇಕಾಗಿತ್ತು. ಅದಕ್ಕಾಗಿ ಇಲ್ಲಿ ಪ್ರಸ್ತುತ ನಾಟಕದಲ್ಲಿ ಬರುವಂತಹ ಊರು ಶಿವಾಪುರ. ಶಿವಾಪುರದಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು, ಸಾವುಕಾರ ಕಾಮಣ್ಣ, ಸರ್ದಾರ್ ಸೋಮಣ್ಣ ಮತ್ತು ಬೋಳೆ ಶಂಕರ. ಈ ಮೂರು ಜನರನ್ನ ತಮ್ಮ ಬಲೆಗೆ ಬೀಳಿಸಿಕೊಂಡು ನರಕಕ್ಕೆ ಕರ್ಕೊಂಡು ಹೋಗುವ ಸಲುವಾಗಿ ಸೈತಾನ ಅಂತಕ್ಕಂತಹ ಒಂದು ದುಷ್ಟ ಶಕ್ತಿ ಮೂರು ಪಿಶಾಚಿಗಳನ್ನ ಭೂಲೋಕಕ್ಕೆ ಕಳಿಸಿರ್ತದೆ. ಆದರೆ ಇಲ್ಲಿ ಬಂದಂತಹ ಪಿಶಾಚಿಗಳ ಬಲೆಗೆ ಎರಡು ಜನ ಅಣ್ಣ ತಮ್ಮಂದಿರು ಬೀಳ್ತಾರೆ. ಅಂದ್ರೆ ಅಧಿಕಾರದ ಒಂದು
sarda somanna matu saukar kamanna ibru yargalige ee pisachagalige berthane aadre nisvarthiyaga srama jeevakke ottanna kottu baruttakkanta hasire usire annuvantha vicharavannu maatattakkanta srama jeevanakke ottu kottattakkanta bole shankara maatra illi pisachagalige berlilla ide natakada ondu vishaya vastu ishtu natak yenana olagondide annuvantha ಒಂದು ವಿಚಾರ ಇಲ್ಲಿ ಈಗ ಪ್ರಸ್ತುತ ನಾಟಕವನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಿ ಮೊದಲನೇ ಒಂದು ಭಾಗ ನಿಮಗೆ ಈಗಾಗಲೇ ಹೇಳಿದೆ ನಾನು ಏನು ಹೇಳಿದೀನಿ ಈ ನಾಟಕ ಅಂದ್ರೆ ಏನು ಅಂದ್ರೆ ದೃಶ್ಯ ಮಾಧ್ಯಮ ಇಲ್ಲಿ ಮೊದಲನೇ ಒಂದು ದೃಶ್ಯ ನಿಮಗೆ ಕೊಟ್ಟಿಲ್ಲ ಇದು ಮೊದಲನೇ ದೃಶ್ಯ ಯಾವುದು ಅಂದ್ರೆ ಡಬ್ಬು ತಕ್ಕಡಿ ಡಬ್ಬು ತಕ್ಕಡಿ ಡಬ್ಬು ತಕ್ಕಡಿ ಅಂದ್ರೆ ನಾವು ಡಬ್ಬು ತಕ್ಕಡಿ ಡಬ್ಬು ತಕ್ಕಡಿ ಅಂತಂದ್ರೆ ಮಬ್ಬ ಅಂದ್ರೆ ಮೂರ್ಧ ಡಬ್ಬು ತಕ್ಕಡಿ ಅನ್ನುವಂತಹ ಭಾಗ ಮೊದಲನೆಯದು ಅಂತ ಇದೆ ಕೊಟ್ಟಿಲ್ಲ ದೃಶ್ಯಮೂಲ ಅಂತ ದೃಶ್ಯಕ್ಕೆ ಒಂದು ಹೆಸರನ್ನು ಕೊಡೋದು ದೃಶ್ಯವನ್ನು ದೃಶ್ಯ ದೃಶ್ಯಮೂಲ ಅಂತಲ್ಲ ಪ್ರತಿಯೊಂದು ದೃಶ್ಯಕ್ಕೆ ಒಂದು ಹೆಸರು ಒಂದೇ ದೃಶ್ಯದ ಹೆಸರು ಬೆಪ್ಪು ತಕ್ಕಡಿ ನಿಮಗೆ ಹೇಳಿದಂಗೆ ನಾನು ನಾಟಕ ಅಂತಂದ್ರೆ ಇದು ಏನೋ ಸಂಭಾಷಣೆ ಮುಖಾಂತರ ನಡೆಯುವಂಥದ್ದು ಪಾತ್ರಗಳಿಗೆ ಜೀವನ ತುಂಬಿ ನಡೆಸಿ ತೋರಿಸುವಂತಹ ಒಂದು ಒಳ್ಳೆಯ ಪ್ರಕ್ರಿಯೆ ಇಲ್ಲಿ ಇಬ್ಬರ ನಡುವೆ ಏನು ನಡೀತಾ ಇದೆ ಅಂತ ಸಂಭಾಷಣೆ ಶುರುವಾಗ್ತಾ ಇದೆ ಮೊದಲನೆಯ ಒಂದು ಭಾಗದಲ್ಲಿ ಅಥವಾ ದೃಶ್ಯದಲ್ಲಿ ಮೂಡಿ ಬರ್ತಕ್ಕಂಥ ಸಂಭಾಷಣೆ ಯಾರ್ಯಾರ ನಡುವೆ ಅಂದರೆ ಕೋಡಂಗಿ ಮತ್ತು ಭಾಗವತರ ನಡುವೆ ಕೋಡಂಗಿ ಮತ್ತು ಭಾಗವತ ಕೋಡಂಗಿಯು ಅಧಿಕ ಪ್ರಸಂಗತನದ ಮಾತುಗಳಿಂದ ನಾಟಕವನ್ನ ಪ್ರಚೋದನೆಗೆ ಅಂದರೆ ಆ ವ್ಯಕ್ತಿಯನ್ನ ಭಾಗವತನ ಪ್ರಚೋದನೆಗೆ ಒಳಗೆ ಮಾಡತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಕೋಡಂಗಿ ಮಾಡ್ತಕ್ಕಂಥ ಭಾಗವತ ಮಾತ್ರ ಏನೇ ಇದ್ರು ಒಳ್ಳೆಯ ಒಂದು ನಿರೂಪಣಾ ಶೈಲಿಯನ್ನ ಹೊಂದಿರುವಂತಹ ವ್ಯಕ್ತಿ ಅಂದರೆ ಒಳ್ಳೆಯ ನಿರೂಪಕನಾಗಿ ಯಾರು ಚಂದ್ರಶೇಖರ ಕಂಬಾರರು ಇಲ್ಲಿ ನಿರೂಪಕರಾದರೂ ಕೂಡ ಯಾರು ಮುಖಾಂತರ ಈ ನಾಟಕವನ್ನು ನಿರೂಪಿಸ್ತಾ ಇದ್ದಾರೆ ಅಂತಂದ್ರೆ ಭಾಗವತರ ಮುಖಾಂತರ ಅಂದ್ರೆ ಪಾತ್ರ ಈ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಆ ಪಾತ್ರದ ಮುಖಾಂತರ ನಾಟಕವನ್ನು ಮುಂದುವರಿಸ್ತಾ ಇದ್ದಾರೆ ಮೊದಲಿಗೆ ಏನ್ ತಿಳ್ಕೋಬೇಕು ಭಾಗವತ ಈ ಒಂದು ನಾಟಕದಲ್ಲಿ ನಿರೂಪಕ ಕೋಡಂಗಿ ಹಾಸ್ಯ ಪಾತ್ರ ಇದೆ ಹಾಸ್ಯ ಪಾತ್ರ ಜೊತೆಗೆ ಅಧಿಕ ಪ್ರಸಂಗತನದ ಮಾತುಗಳಿಂದ ಇಲ್ಲಿ ಯಾರಿಗೆ ಭಾಗವತರಿಗೆ ಪ್ರಚೋದನೆಯನ್ನು ನೀಡುವಂತಹ ಕೆಲಸ ಮಾಡಿ ನಾಟಕಕ್ಕೆ ಒಂದು ಒಳ್ಳೆಯ ಕಲೆಯನ್ನು ತಂದುಕೊಡ್ತಾ ಇದೆ ಇಲ್ಲಿ ಹಾಸ್ಯ ಶೈಲಿಯಲ್ಲಿ ಮೊಟ್ಟ ಮೊದಲನೇ ಒಂದು ಭಾಗ ಪ್ರಾರಂಭ ಆಗ್ತಾ ಇದೆ ಈಗ ನಾಟಕವನ್ನು ಪ್ರಾರಂಭ ಮಾಡಿ ಅತ್ತಿಂದ ಕೋಡಂಗಿ ಬಂತು ನೋಡ್ರಿ ಈಗ ನಾಟಕ ಶುರು ಕೋಡಂಗಿ ಬಂದು ಓಯ್ ಭಾಗವತ ಅಣ್ಣ ಅಂದ್ರಿ ಭಾಗವತ ಗಾಬರಿ ಆಗಿತ್ತು ಏನಪ್ಪ ಅಂತ ಕೇಳಿದ್ರು ಆಗ ಕೋಡಂಗಿ ಹೇಳ್ತು ಎಷ್ಟೋ ತಾಯ್ತು ಕುಡಿತಾ ಇದ್ದೀನಿ ಕರೆದು ಮಾತಾಡ್ಸೋದೇ ಇಲ್ವಾ ಕೊಡಂಗಿ ಏನಾಗ್ತದ್ರಿ ಯಾವಾಗಿಂದ ಆಯ್ತು ಕುಣಿಯಾಕಕ್ಕೆ ನಿಲ್ಲಿ ಏನಪ್ಪ ಭಾಗವತನ್ನ ಕರೆದು ಮಾತಾಡ್ಸೋದೇನು ಅಂತ ಆಗ ಭಾಗವತ ಏನು ಹೇಳಿದ್ರು ನೋಡ್ರಿ ಭಾಗವತ ಏನು ಹೇಳಿದ್ರು ಅಂತಂದ್ರೆ ಮಾತಾಡ್ಸ್ಬೇಕಪ್ಪ ಏನಪ್ಪ ಅಂತ ಕೇಳಿದ್ರು ಯಾರಪ್ಪ ನೀನು ಅಂತ ಕೇಳಿದ್ರು ಆಗ ಕೊಡಂಗಿ ತಾನು ಯಾವ ಅಂತ ನೇರವಾಗಿ ಉತ್ತರ ಕೊಡಲಿಲ್ಲ ಹೆಂಗೆ ಅಂತ ನೋಡ್ರಿ ಐ ನಾನು ಯಾರು ಅಂತ ಗೊತ್ತಿಲ್ವೇ ನನ್ನನ್ನು ಒಮ್ಮೆ ಕಂಡವರು ಮರೆಯೋದೇ ಇಲ್ಲ ಮರೆಯೋದಕ್ಕೂ ಸಾಧ್ಯನಾ ಅಂತ ಕೇಳ್ತೀವಿ ಅಂದ್ರು ಭಾಗವತರು ನೋಡ್ರಿ ಕೊಡಂಗಿ ಏನಾಯ್ತು ಯಾರಪ್ಪ ನೀನು ಅಂತಂದ್ಕೂಲೆ ನಾನು ಯಾರು ಅಂತ ಗೊತ್ತಿಲ್ವೇ ನನ್ನನ್ನು ಒಮ್ಮೆ ನೋಡಿದವರು ಮರೆಯೋದಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳ್ತು ಆಗ ಕೊಡಂಗಿ ಮತ್ತೆ ಮುಂದುವರೆದು ಹೇಳ್ತೀವಿ ಇಲ್ಲ ಮಹಾರಾಜೇ ನನ್ನ ಕಥೆ ಕೇಳಿಕೊಂಡು ಎಷ್ಟು ಜನ ನಗಾಡ್ತಾರೆ ಗೊತ್ತಾ ಎಷ್ಟು ಜನ ಸಂತೋಷ ಪಡ್ತಾರೆ ಗೊತ್ತಾ ಅಂತ ಕೇಳ್ತು ಗೊತ್ತಿಲ್ಲ ಭಾಗವತರಿಗೆ ಹೌದೇನಪ್ಪ ಅಷ್ಟೊಂದು ಖ್ಯಾತನೇನಪ್ಪ ನೀನು ಅಂದ್ರು ಭಾಗವತರು ಅಷ್ಟೊಂದು ಫೇಮಸ್ ಏನು ನೀನು ಯಾಕಂದ್ರೆ ನನ್ನನ್ನು ಒಂದು ನೋಡಿದ್ರು ಬರೋದು ಸಾಧ್ಯ ಇಲ್ಲ ಅಂತ ಹೇಳಕತ್ತಿ ನನ್ನ ಕಥೆಯನ್ನೇ ಕೇಳಿದ್ರು ಎಷ್ಟೋ ಜನ ನಗಾಡ್ತಾರೆ ಸಂತೋಷ ಪಡ್ತಾರೆ ಅಂತ ಹೇಳಕತ್ತಿ ಅಷ್ಟೊಂದು ಪ್ರಖ್ಯಾತನೇನಪ್ಪ ನೀನು ಅಂತ ಮತ್ತೆ ಭಾಗವತ ಕೇಳಿದ್ರು ಆಗ ಕೋಡಂಗಿ ಹೇಳಿದ್ ನೋಡ್ರಿ ಅಯ್ಯೋ ಖ್ಯಾತ ನಡೆದಿದ್ರೆ ನಾನು ಈ ಕಡೆಗೆ ಬರ್ತಿದ್ದೇನೆ ರೀ
ಯಾಕ ಬಂದೆ ಕೋಡಕ್ಕೆ ಅಂತ ಕೇಳಿದ್ರು. ಇವರು ಎಷ್ಟೊಂದು ಅಧಿಕ ಪ್ರಸಂಗ ತನ್ನ ಮಾತುಗಳ ಜೊತೆಗೆ ತನ್ನ ಒಂದು ಏನನ್ನ ಪರಿಚಯವನ್ನ ಪ್ರಾರಂಭ ಮಾಡಿತ್ತು ಕೋಡಂಗಿ. ಅವ್ರೇನ್ ಹೇಳ್ತು, ಅಯ್ಯೋ ನಾನು ಇಷ್ಟೊಂದು ಫೇಮಸ್ ಇದ್ದಿದ್ದಿಲ್ಲ ಅಂದ್ರೆ ಇಲ್ಲಿ ತನಕ ಬರ್ತಿದ್ದೇನು, ಯಾಕ ಬಂದೆ ಕೋಡಂಗಿ ಅಂತ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತು ಕೋಡಂಗಿ. ಆಗ ಭಾಗವತರು ಆಯ್ತಪ್ಪ ಯಾಕೆ ಬಂದೆ ಕೋಡಂಗಿ ಅಂತ ಕೇಳಿದ್ರು. ಕೇಳ್ಬೇಕಲ್ಲ ಮತ್ತೆ, ಯಾಕಂದ್ರೆ ಇದು ಅಧಿಕ ಪ್ರಸಂಗ ತನದ ಮಾತುಗಳಿಂದ ಪ್ರಚೋದನೆಯನ್ನು ನೀಡ್ತಾ ಇದೆ. ಯಾರಿಗೆ? ಭಾಗವತರಿಗೆ. ಆಗ ಭಾಗವತರು ಯಾಕೆ ಬಂದಪ್ಪ ಕೋಡಂಗಿ ಅಂತ ಕೇಳಿದ್ರು. ಆಗ ಕೋಡಂಗಿ ಹೇಳ್ತಾರೆ ನೋಡ್ರಿ ಯಾಕೆ ಬಂದಿತ್ತು ಅಂತ, ಅದೇನೋ ನೀವು ಕಥೆ ಮಾಡ್ತೀರಂತೆ ನೋಡಿ, ಕಥೆ ಹೇಳ್ತೀರಾ ಅಂತಲ್ಲ, ಅದೇನೋ ನೀವು ಕಥೆ ಮಾಡ್ತೀರಂತೆ, ನಿಮ್ಮ ಕಥೆಯನ್ನ ಕೇಳಿದರೆ ಆರೋಗ್ಯಕ್ಕೆ ಒಳ್ಳೆಯದಂತೆ, ಐದೇ ಕಡೆ ಅಂದ್ರೆ ಇತ್ತೀಚೆಗೆ ನನ್ನ ಆರೋಗ್ಯ ಯಾಕೋ ಸರಿಯಾಗಿಲ್ಲ, ಅದಕ್ಕಾಗಿಯೇ ಕಥೆ ಕೇಳೋಣ ಅಂತ ಇಲ್ಲಿಗೆ ಬಂದೆ ಅಂತ ಯಾರ ಹತ್ರ ಕೊಟ್ಟರು? ಕೋಡಂಗಿ ಭಾಗವತರಿಗೆ ಉತ್ತರ ಕೊಡ್ತು. ನೋಡಿ ಕೋಡಂಗಿ ಏನು ಹೇಳ್ತಾ ಇದೆ, ನೀವೇನು ಕಥೆ ಮಾಡ್ತೀರಂತ್ರಿ, ನಿಮ್ಮ ಕಥೆಯನ್ನ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತ್ರಿ, ಅದಕ್ಕಾಗಿ ಇತ್ತೀಚೆಗೆ ಯಾಕೋ ನನ್ನ ಆರೋಗ್ಯ ಸರಿಯಾಗಿಲ್ಲ, ಅದಕ್ಕೆ ನಿಮ್ಮ ಕಥೆ ಕೇಳೋಣ ಅಂತ ಬಂದೆ ಅಂತ ಕೋಡಂಗಿ ಹೇಳಿದ್ರು. ಆಗ ಭಾಗವತ ಕೇಳ್ಬೇಕಲ್ಲ, ಹೌದು ಬಿಡಪ್ಪ ಯಾವ ಕಥೆ ಹೇಳೋಣ ಅಂತ ಕೇಳಿದ್ರು, ನಿಂಗೇನೋ ಕಥೆ ಕೇಳ್ಬೇಕಂತ ಆಸೆ ಪಟ್ಟಿ, ಕಥೆ ಕೇಳಿದ್ರೆ ಆರೋಗ್ಯ ಸರಿಯಾಗ್ತದೆ ಅಂತ ಹೇಳಿ, ಆದ್ರೆ ನಿಂಗೆ ಯಾವ ಕಥೆ ಹೇಳೋಣಪ್ಪ ಅಂತ ಕೇಳಿದ್ರು. ಆಗ ಕೋಡಂಗಿ ಹೇಳ್ದಕ್ಕೆ ನೋಡ್ರಿ ಏನು ಹಳೆಯ ಕಥೆ ಬೇಡ ಸ್ವಾಮಿ. ನೋಡ್ರಿ ಕೋಡಂಗಿ ಹಳೆಯ ಕಥೆ ಬೇಕಾಗಿಲ್ಲ, ಜೊತೆಗೆ ಹಿಂದೆ ನಡೆದದ್ದು ಅಲ್ಲ, ಆ ಕಥೆ ಹಿಂದಾಗಿರಬಾರ್ದು, ಮುಂದೆ ಅಂದರೆ ಈಗ ಹಾಲಿ ನಡೀತಾ ಇರ್ತಕ್ಕಂಥ ಕಥೆನೂ ಬೇಡ ಅಂತ, ಎಂಥ ಕಥೆ ಬೇಕಾಗಿತ್ತು ಅಂತಂದರೆ ಮುಂದೆ ನಡೀಬೇಕಾದದ್ದನ್ನು ಹೇಳ ಕೋಡಂಗಿ ಅಂತ ಅನ್ರಿ ಅಂತ ಕೇಳ್ತು. ಇವರೆಷ್ಟು ಸ್ವತಃ ಮಾಡಿ ಕಥೆ ಕೇಳ್ತಾ ಇತ್ತು, ಹಿಂದೆ ಹಳೆಯ ಕಥೆ ಅಂತೂ ಬೇಡ, ಹಿಂದೆ ಆಗಿರಬಾರ್ದು ಈಗ ನಡೆದದ್ದು ಇರಬಾರ್ದು, ಮುಂದೆ ಆಗುವುದನ್ನು ಹೇಳೇನು ಅಂತ ಕೇಳ್ರಿ ಅಂತ ಕೇಳ್ತು. ಆಗ ಭಾಗವತರ ಆಯ್ತಪ್ಪ ಹೇಳ ಕೋಡಂಗಿ ಅಂತ ಕೇಳಿದ್ರು. ಎಂಥ ಕಥೆಯನ್ನ? ಮುಂದೆ ನಡಿಬೇಕಾಗಿರ್ತಕ್ಕಂತಹ ಕಥೆಯನ್ನ ಹೇಳ ಕೋಡಂಗಿ ಅಂತಂದ್ರು. ಆಗ ಕೋಡಂಗಿ ಅತಿ ಖುಷಿಯಿಂದ ಆಯ್ತು ಸ್ವಾಮಿ ಹೇಳಿ ಸ್ವಾಮಿ ಅಂತ ಹೇಳಿದ್ರು. ಹಾಗಿದ್ರೆ ಕೇಳೋದು ಭಾಗವತರು ಏನು ಆಗಿದ್ರೆ ಕೇಳಯ್ಯ, ಒಂದಾನೊಂದು ಭಾಗದಲ್ಲಿ ಒಂದಾನೊಂದು ಊರು ಮುಂದುವರಿಯಕ ಕೊಡಲಿಲ್ಲ ಕೋಡಂಗಿ, ಅಲ್ಲಿಗೆ ತಡೆದು ಬಿಡ್ತು ಮಾತು ಕಟ್ ಮಾಡಿಸ್ತು. ಇನ್ನೂ ಭಾಗವತರು ಯಾವ ಊರು ಹೋಗಿದ್ರು ಗೊತ್ತಿಲ್ಲ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಅನ್ನುಗುಡ್ದ ನಡುವಿನ ಬಾಯಿ ಹಾಕಿ ಕೋಡಂಗಿ ಏ ಒಂದಾನೊಂದು ಊರಾದ್ರೆ ನಮ್ಮ ಊರ ಆಗ್ಬೋದಲ್ಲ ಅಂತ ಕೇಳ್ತೀವಿ. ಏನೇತು ಒಂದಾನೊಂದು ಊರು ಅಂದ್ರೆ ನಮ್ಮೂರ ಆಗ್ಬೋದು, ಸುಳ್ಳ ಬೇರೆ ಬೇರೆ ಊರಿನ ಕಥೆ ಹೇಳಕ್ ಹೋಗಾಡ್ರಿ, ನಮ್ಮೂರಿನ ಕಥೆಯನ್ನ ಹೇಳ್ರಿ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು ಅನ್ನುಗುಡ್ದ ಕೋಡಂಗಿ ಬಾಯಿ ಹಾಕಿ ಏ ಒಂದಾನೊಂದು ಕಾಲದ ಒಂದಾನೊಂದು ಊರಾದ್ರೆ ನಮ್ಮೂರ ಆಗ್ಬೋದೆ ಆದೀತು, ಅದು ನಮ್ಮೂರನ್ನ ಆಗ್ಬೋದೇನ್ರಿ ಅಂತ ಕೂಡಲೇ ಭಾಗವತರಿಗೆ ಗೊತ್ತಿಲ್ಲ ನಿಮ್ಮೂರು ಯಾವುದಪ್ಪ ಅಂತ ಕೇಳಿದ್ರು. ಆಗ ಕೋಡಂಗಿ ಶಿವಾಪುರ ಅಂತ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಈ ನಾಟಕದಲ್ಲಿರತಕ್ಕಂತಹ ಊರು ಯಾವುದು? ಶಿವಾಪುರ. ಕೋಡಂಗಿ ಏನ್ ಹೇಳ್ತು, ಯಾವ್ದಪ್ಪ ನಿಮ್ಮೂರು ಅಂತ ಭಾಗವತರು ಕೇಳಿದ ಕೂಡಲೇ ಶಿವಾಪುರ ಅಂತ ಹೇಳಿದ್ರು. ಆಗ ಭಾಗವತರು ಆದೀತು ಆಯ್ತು ಬಿಡಪ್ಪ ನಿಮ್ಮೂರಿನ ಕಥೆಯಲ್ಲಿ ಹೇಳೋಣ ಅಂತ ಒಪ್ಕೊಂಡ್ಬಿಟ್ರು. ಆಗ ಮತ್ತೆ ಕೋಡಂಗಿ ಸುಮ್ಮನೆ ಇರಲಿಲ್ಲ, ಕೋಡಂಗಿ ಏನು ಹೇಳಕತ್ರಿ, ಶಿವಾಪುರ ಆಗೋದಾದ್ರೆ ನನ್ನ ಗೆಳೆಯ ನನ್ನ ಯಜಮಾನನ ಕಥೆ ಆಗ್ಬೋದಲ್ಲ. ನೋಡಿ ತಾನು ಹೇಳಿದಂತಹ ವಿಷಯವನ್ನ ಕುರಿತಾನೆ ವಿಚಾರಗಳನ್ನ ಕುರಿತಾನೆ ಏನ್ ಮಾಡಬೇಕು, ಭಾಗವತ ಕಥೆ ಹೇಳಬೇಕು. ಅದಕ್ಕೆ ಕೋಡಂಗಿ ಏನು ಹೇಳ್ರಿ, ನೀವೇನೋ ಕಥೆ ಮಾಡ್ತಿರಂತೆ ಅಂತ ಹೇಳಿತ್ತು. ಯಾವುದೇ ವಿಷಯವನ್ನು ಕೊಟ್ಟರು ಕೂಡ ಭಾಗವತರು ಮುಂದಿನ ಆಗುವುದನ್ನ ಮನದಟ್ಟು ಮಾಡಿಕೊಂಡು ಏನ್ ಮಾಡ್ತಾ ಇದ್ರು, ಕಥೆಯನ್ನ ಅಚ್ಚುಕಟ್ಟಾಗಿ ನಿರೂಪಿಸ್ತಾ ಇದ್ರು. ಅದಕ್ಕಾಗಿನೇ ಇಲ್ಲಿ ಕೋಡಂಗಿ ಏನ್ ಮಾಡ್ತಾ ಇದೆ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಾದ್ರೆ ನಮ್ಮೂರನ್ನು ಹಾಕೋದಲ್ಲ ಅಂತ ಅಂದ್ಕೂಲೇ ಭಾಗವತ ಆಯ್ತಪ್ಪ ಅಂತಕೊಂಡು ಮತ್ತೇನ್ ಮಾಡ್ತಾರೆ ಕೊಡಂಗಿ, ಶಿವಾಪುರನ ಆಗುವುದಾಗಿತ್ತು ಅಂತಂದ್ರೆ ಶಿವಾಪುರ ಒಳಗ ನಮ್ಮ ಗೆಳೆಯ ನನ್ನ ಯಜಮಾನ ಅವ್ರ ಕಥೆನೆ ಹೇಳ್ಬೋದಲ್ಲ ಅಂತ ಹೇಳಿದ್ರು. ಆಗ ಭಾಗವತರು ಯಾರಪ್ಪ ನಿನ್ನ ಮಿತ್ರ ನಿನ್ನ ಯಜಮಾನ ಅಂತ ಕೇಳಿದ್ರು. ಹೆಸರು ಗೊತ್ತಬೇಕಲ್ಲ, ಯಾರಪ್ಪ ನಿನ್ನ ಗೆಳೆಯ ಯಾರಪ್ಪ ನಿನ್ನ ಯಜಮಾನ ಅಂತ ಕೇಳಿದ ಕೂಡಲೇ ಆಗ
ವ್ಯಕ್ತಕಳಿಗೆ ಬೋಳೆ ಶಂಕರ ಅಂತ ಹೇಳ್ತೀವಿ. ನನ್ನ ಯಜಮಾನ ನನ್ನ ಗೆಳೆಯ ಯಾರು ಅಂತ ಹೇಳ್ತೀವ ವ್ಯಕ್ತಕಳಿ ಬೋಳೆ ಶಂಕರ ಅಂತ ಹೇಳ್ತೀವಿ. ಆಗ ಭಾಗವತನಿಗೆ ಗಾಬರಿ ಅಂದ್ರೆ ಏನೋ ಒಂದು ಯೋಚನೆ ಬಂದ್ಬಿಡ್ತು. ಹೌದು, ಕತೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಏನಾದ್ರೂ ಒಂದು ವಿಶೇಷತೆ ಇರಬೇಕಲ್ಲ, ಏನಪ್ಪ ಅವ್ರ ವಿಶೇಷ ಅಂತ ಕೇಳಿ ಯಾವುದು ಭೋಳೇಶಂಕರನು. ಒಬ್ಬ ಭೋಳೇಶಂಕರ ಅನ್ನುವಂಥ ವ್ಯಕ್ತಿ ವಿಶೇಷತೆಗಳು ತಿದ್ದಿಲ್ಲ ಅಂತಂದ್ರೆ ಕಥೆ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನಪ್ಪ ಅವನ ವಿಶೇಷ ಅಂತ ಕೇಳಿದ್ರು. ಭಾಗವತರು ಕೂಡಗಿರಿ ಕೇಳಿದ್ರು. ಆಗ ಕೂಡಂಗರು ಅಯ್ಯೋ ಎಷ್ಟು ಅಂತ ಹೇಳ್ತೀರಾ, ಅವನ ಈ ವಿಶೇಷ ಎಷ್ಟಿದೆ ಅಂತಂದ್ರೆ ಒಂದು ಹೇಳೋಕೆ ಆಗೋದಿಲ್ಲ ಅಂತ ಕೊಡಂಗಿ. ಅಷ್ಟೊಂದು ವಿಶೇಷತೆಗಳನ್ನ ಹೊಂದಿರುವಂತ ವ್ಯಕ್ತಿ ಯಾರು ಭೋಳೇಶಂಕರ ಅಂತ ಹೇಳ್ರಿ. ಆಗ ಭಾಗವತರು ಅನುಮಾನ ಬಂತು. ಹೌದು, ನೀನು ಅವನಲ್ಲಿ ಕೆಲಸ ಮಾಡಾಕತಿ ಏನು ಅಂತ ಕೇಳಿದ್ರಿ. ಯಾರೋ ಭಾಗವತರು ಅಷ್ಟೊಂದು ವಿಶೇಷ ಕೇಳಾಕತಿ, ಅವನ್ನ ಕತಿ ಹೇಳ್ಬೇಕು ಅಂತ ಕೇಳಾಕತಿ, ಇನ್ನೊಂದೇನು ನನ್ನ ಯಜಮಾನ ಅಂತ ಹೇಳಾಕತಿ, ನೀ ಏನು ಅವನ ಕಡೆಗೆ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು. ಕೋಡಂಗಿ ಹೌದು ಅಂತ ಒಪ್ಕೊಂಡ್ರಿ. ಹೌದು ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಯಾಕಂದ್ರೆ ಕೋಡಂಗಿ ಮೈಗಳೈತ್ರಿ, ಕೆಲಸ ಮಾಡ್ತಾ ಇದ್ದಿಲ್ಲ, ಆದ್ರೂ ಇಲ್ಲಿ ಸುಳ್ಳೇಳ್ತಾ ಇದೆ ಏನಂತ. ಏ ಹೌದು ನಮ್ಮ ಕಡೆ ಕೆಲಸ ಮಾಡ್ತೀನಿ. ಆಗ ಭಾಗವತ ಕೇಳಿದ್ರು, ಕೆಲಸ ಏನೋ ಮಾಡ್ತೀವಿ ಸರಿ, ಎಷ್ಟಪ್ಪ ನಿನ್ನ ಸಂಬಳ ಅಂತ ಕೇಳಿದ್ರು. ಹೌದು ನಿನಗೆ ಸಂಬಳ ಎಷ್ಟು ಕೊಡ್ತಾನಮ್ಮ ಅಂತ ಅಂದ್ಕೂಲೆ. ಆಗ ಕೊಡಂಗಿ ದಿನಕ್ಕೆ 10 ಏಟು ಕೆನ್ನೆ ಬೇನೆ ಅಂತ ಹೇಳ್ತೀವಿ. ಒಂದು ಹಾಸ್ಯ ಪ್ರಸಂಗದ ಒಂದು ವಿಚಾರ. ಏ ದಿವ್ಸಕ್ಕೆ 10 ಏಟ ನನಗೆ ಕೆನ್ನೆ ಮೇಲೆ ಕೊಡ್ತದ್ರಿ, ಅದು ಕೊಡ್ತಾನು ಭಾಗ ಭೋಳೇಶಂಕರ, ಅದೇ ನನ್ನ ಸಂಬಳ ಅಂತ ಹೇಳ್ತು. ಆಗ ಭಾಗವತರು ವಿಚಾರ ಮಾಡಿದ್ರು, ದಿನಕ್ಕೆ 10 ಆದರೆ ತಿಂಗಳಿಗೆ 300 ಆಯಿತು, ವರ್ಷಕ್ಕೆ 3600 ಏಟಾಯಿತು ತಗೊಳಪ್ಪ, ಇಷ್ಟೊಂದು ಸಂಬಳ ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ. ದಿವ್ಸಕ್ಕೆ 10 ಏಟಂದ್ರೆ ತಿಂಗಳಿಗೆ 300 ಆಯಿತು, ವರ್ಷಕ್ಕೆ 3600 ಏಟಾಯಿತು ತಗೊಳಪ್ಪ, ಯಾರು ಗುಂಟು ಯಾರಿಗಿಲ್ಲ, ಇಷ್ಟೊಂದು ಸಂಬಳ ತಗೊಂಡು ಏನು ಮಾಡ್ತೀಯಾ ಅಂತ ಕೇಳಿದ್ರು ಭಾಗವತರು ಕೋಡಂಗಿನ. ಆಗ ಕೋಡಂಗಿ ಏನು ಹೇಳ್ತಾರೆ ನೋಡ್ರಿ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ನಾನು ಗಂಡತಿಗೆ ಕೊಡ್ತೀನಿ ಅಂತ ಹೇಳ್ತು. ಏನು ಹೇಳ್ತವ 3600 ರೇಟ್ ಆಗ್ತಾವ ಒಂದು ವರ್ಷಕ್ಕೆ, ಅಷ್ಟೊಂದು ಸಂಬಳ ತಗೊಂಡು ಏನು ಮಾಡ್ತೀಯ ಅಂತ ಕೇಳ್ಕೊಲೆ, ಬ್ಯಾಂಕ್ ಒಳಗೆ ಕೂಡಿಸಿರ್ತೀನಿ ಅವು ಡಬಲ್ ಆಗ್ತಾವೆ, ಮದುವೆ ಆದಮೇಲೆ ಯಾರಿಗೆ ಕೊಡ್ತೀನಿ ಹೆಂಡ್ತಿಗೆ ಕೊಡ್ತೀನಿ ಅಂತ ಹೇಳ್ರಿ. ಆಗ ಭಾಗವತರು ಬೆಲೆ ಅಂದರು, ದೊಡ್ಡ ಶ್ರೀಮಂತನಪ್ಪ ನೀನು ಹೋಗ್ಲಿ, ಈಗೇನು ನಿನ್ನ ಕತೆ ಹೇಳ ಅಥವಾ ಭೋಳೇಶಂಕರ ಕತೆ ಹೇಳ ಅಂತ ಕೇಳಿದ್ರು. ಆಗ ಕೊಡಂಗಿ ಏನು ಹೇಳ್ರಿ, ಏನಾರು ಕತೆ ಬೇಡ್ರಿ ನಮ್ಮ ಯಜಮಾನ ಕತೆ ಹೇಳಿ ಸ್ವಾಮಿ ಅಂತ ಕತೆ ಕೇಳೋದಕ್ಕೆ ಶುರು ಮಾಡಿದ್ರು. ಮುಂದಿನ ಭಾಗದಲ್ಲಿ ಇನ್ನೂ ಸ್ವಲ್ಪ